ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿರ್ತೀನಿ. ನಾವಿವತ್ತು ಮಾಡಿಕೊಟ್ಟಿದ್ದೀವಿ ಒಂದು ಕ್ರೇಜಿ ಎಕ್ಸ್ಪೆರಿಮೆಂಟ್. ಏನು ಎಕ್ಸ್ಪೆರಿಮೆಂಟ್ ಅಪ್ಪ ಅಂದರೆ N2O ಎಕ್ಸ್ಪೆರಿಮೆಂಟ್, ಅಂದರೆ ಲಾಫಿಂಗ್ ಗ್ಯಾಸ್ ಎಕ್ಸ್ಪೆರಿಮೆಂಟ್, ಕನ್ನಡದಲ್ಲಿ ನಗಿಸುವ ಗ್ಯಾಸ್. ಐ ಥಿಂಕ್ ಇದನ್ನು ಎಲ್ಲರೂ ಫಸ್ಟ್ ಟೈಮ್ ಕೇಳಿರ್ತೀರ ಅನ್ಕೊತೀನಿ. ಅಂದರೆ ಇದು ಬಂದು ಸೈನ್ಸ್ ಭಾಷೆಯಲ್ಲಿ ಹೇಳಬೇಕಂದ್ರೆ ನೈಟ್ರಿಕ್ ಆಕ್ಸೈಡ್, ಇದನ್ನು N2O ಅಂತ ಕರೀತಾರೆ. ಈ ಗ್ಯಾಸ್ನ ಕುಡಿದ್ರೆ ನಿಜವಾಗ್ಲೂ ಏನು ಕಾರಣ ಇಲ್ಲದೆ ನಗು ಬರುತ್ತೆ. ನಿಜವಾಗ್ಲೂ ಗಾಯ್ಸ್, ನಾನು ಕಾಮಿಡಿ ಅಂತ ಮಾಡ್ತಿಲ್ಲ, ಏನು ಕಾರಣ ಇಲ್ಲದೆ ನಗು ಬರುತ್ತೆ. ಇದನ್ನು ಸೇವನೆ ಮಾಡಿ ನಗು ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ನೋಡ್ತಿರ್ಬೋದು ಇದೆಲ್ಲ ಚಿಕ್ಕ ಚಿಕ್ಕ ಸಿಲಿಂಡರ್ಗಳು. ಇದರೊಳಗಡೆ ನೈಟ್ರಿಕ್ ಆಕ್ಸೈಡ್ ಇದೆ, ಅಂದರೆ N2O ಗ್ಯಾಸ್ ಇದೆ. ಇದನ್ನು ನಾವು ಪಂಚರ್ ಮಾಡಬೇಕಾಗುತ್ತೆ. ಒಂದು ಚಿಕ್ಕ ಮಳೆಯಿಂದ ಪಂಚರ್ ಮಾಡಿ ಇದರಲ್ಲಿರೋ ಗ್ಯಾಸ್ ಎಲ್ಲ ಒಂದು ಬಲೂನ್ಗೆ ತುಂಬಿಕೊಂಡು ಆಮೇಲೆ ಅದನ್ನು ಒಳಗಡೆ ಸೇವನೆ ಮಾಡೋಣ. ಆಮೇಲೆ ನೋಡೋಣ ನಗು ಬರುತ್ತಾ ಇಲ್ವಾ ಅಂತ ನೋಡೋಣ. ಬನ್ನಿ ಇದನ್ನು ಪಂಚರ್ ಮಾಡೋಣ. ಪಂಚರ್ ಮಾಡ್ತಾ ಇದ್ದೀನಿ, ನೋಡ್ರಿ ಪಂಚರ್ ಆಗಲ್ಲ. ಮಳೇಲಿ ತೊಗೊಂಡು ಹಿಂಗೆ ಇಟ್ಕೊಂಡು ನಿಧಾನ ಕುಡಿಬೇಕು. ಜಾಸ್ತಿ ಜೋರಾಗಿ ಕುಡಿದ್ರೆ ಗ್ಯಾಸ್ ಎಲ್ಲ ಊಟ ಆಗ್ಬಿಡುತ್ತೆ. ಗ್ಯಾಸ್ ಗ್ಯಾಸ್ ಎಲ್ಲ ಬೇಗ ಎಸ್ಕೇಪ್ ಆಗ್ಬಿಡ್ತು. ನೋಡ್ತಾ ಇರ್ಬೋದು ತುಂಬ್ಕೊಂತ ಇದೆ ನೈಟ್ರಿಕ್ ಆಕ್ಸೈಡ್. ಮತ್ತು ಇನ್ನೊಂದು ಇಲ್ಲಿ ನೋಡ್ಬೋದು ಯಾವ ರೀತಿ ಹೊಗೆ ಆಡ್ತಿದೆ ಅಂತ. ಫುಲ್ಲು ಬಿಸಿ ಆಗ್ಕೊತು, ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ. ಇದು ಬರೀ ಕೈಯಲ್ಲಿ ನಾನು ಟಚ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಕೋಲ್ಡ್ ಆಗಿದೆ. ತುಂಬ ಗ್ಯಾಸ್ ವೇಸ್ಟ್ ಆಗೋಯ್ತು ಗಾಯ್ಸ್. ಇನ್ನು ಸೈಡಲ್ಲಿ ಇಡ್ತೀನಿ, ಇನ್ನೊಂದು ಫಿಲ್ ಮಾಡೋಕ್ಕೆ ನೋಡ್ತೀನಿ ಕ್ಲೀನಾಗಿ. ಇದನ್ನು ಪಕ್ಕಕ್ಕೆ ಇಟ್ಟರೆ ನಾನು ಇನ್ನೊಂದು ಪಂಚರ್ ಮಾಡೋಣ. ಓಕೆ ಗಾಯ್ಸ್, ಮೂರು ಬಲೂನ್ ಆಯಿತು. ಲೀಕ್ ಆಗ್ತಿದೆಯಾ? ಲೀಕ್ ಆಗ್ತಿಲ್ಲ ಗಾಯ್ಸ್. ಹೆಡ್ ಸ್ಟಾರ್ಟ್ ಬರೀತೀನಿ. ಓಕೆ ಗಾಯ್ಸ್, ಫಸ್ಟ್ ಒಳಗಡೆ ಇರೋದೆಲ್ಲ ಬಿಟ್ಬಿಡ್ತೀನಿ ಗ್ಯಾಸ್, ಅಂದರೆ ನಮ್ಮ ಆಕ್ಸಿಜನ್. ಗೈಸ್ ಇದು ಟೇಸ್ಟ್ ಲೈಕ್ ಸ್ವೀಟ್ ಆಗಿದೆ ಟೇಸ್ಟು. ಓಕೆ ಗಾಯ್ಸ್, ಇನ್ಹೇಲ್ ಮಾಡ್ತಾ ಇದ್ದೀನಿ. ಒಂಥರ ಹಾರ್ಡ್ ಆಗಿದೆ ಗಾಯ್ಸ್, ಗಂಟ್ಲೆಲ್ಲ ಒಂಥರ ಹಾರ್ಡ್ ಆಗಿದೆ. ಟೇಸ್ಟ್ ಲೈಕ್ ಸ್ವೀಟ್ ಸ್ವೀಟ್ ಆಗಿದೆ, ಲೈಟಾಗಿ ಸ್ವೀಟ್ ಆಗಿದೆ. ಒಂಥರ ಮೈಂಡ್ ಎಲ್ಲ ಫುಲ್ಲು ಏನೋ ಒಂಥರ ಸ್ವಲ್ಪ ಸ್ವಲ್ಪ ಸುತ್ತಾ ಇದೆ. ಆ್ಯಂಡ್ ಮತ್ತೆ ಒಂಥರ ಫ್ರೆಶ್ಶು, ಏನೋ ಚಿಂತೆ ಇಲ್ದಿರೋ ಥರ, ಏನೋ ಒಂಥರ ಸ್ವಲ್ಪ ಚಿಲ್ಲಾಗಿರೋ ಥರ ಅನಿಸ್ತಿದೆ. ಗೈಸ್ ಇವಾಗ ನಾನು ಏನು ನಗ್ತಾ ಇದ್ದೀನಿ, ಇದು ನಾನು ಬೇಕಂತ ನಗ್ತಿಲ್ಲ, ಅದು ಒಳಗಡೆಯಿಂದನೇ ಬರ್ತಿದ್ದೆ ಗೈಸ್. ನಾನು ಕಂಟ್ರೋಲ್ ಮಾಡೋಕ್ಕೂ ಆಗ್ತಿಲ್ಲ. ನೀವು ನೋಡಿರ್ತೀರ ನಾನು ಎಲ್ಲ ವಿಡಿಯೋದಲ್ಲೂ ನಾನು ಯಾವಾಗಲೂ ಸೀರಿಯಸ್ ಆಗಿರ್ತೀನಿ. ಇದರಲ್ಲಿ ಒಂಥರ
ಅದಾಗದೇ ನಗು ಬರ್ತಿದೆ ಗೈಸ್. ನನಗೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಲ್ಲ ಏನೋ ಸುಮ್ಮನೆ ಇದು ಸುಳ್ಳಿರ್ಬೋದು ಅಂದ್ಕೊಂಡಿದ್ದೆ. ನಿಜವಾಗ್ಲೂ ನಗು ಬರ್ತಿದೆ ಗೈಸ್. ನೀವು ನೋಡ್ಬೋದು ನನ್ನ ಮುಖದ ಒಂಥರ ಸ್ಮೈಲ್ ಥರ ಕಾಣ್ತಿದೆ. ನಾನು ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ನನಗೆ ಅನ್ಸ್ಕೊಂಡಿರಲಿಲ್ಲ. ಇನ್ನು ಸ್ವಲ್ಪ ತಗೊಂಡು ನೋಡ್ತೀನಿ. ಯಾಕೆ ಈ ಥರ ನಗು ಬರ್ತಿದೆ ಅಂತ ನನಗೂ ಕಾರಣ ಗೊತ್ತಿಲ್ಲ ಗಾಯ್ಸ್. ಅಂದರೆ ನನಗೆ ಒಂದು ಅಷ್ಟೊಂದು ನಗು ಬರ್ತಿಲ್ಲ, ಒಟ್ಟಿನಾಗಿ ನಗಬೇಕಂತ ಅನ್ನಿಸ್ತಿದೆ. ಕಾರಣನೇ ಇಲ್ಲ, ನಂಗೆ ಒಂಥರ ಫುಲ್ಲು ಮೈಂಡೆಲ್ಲ ಫ್ರೆಶ್ ಆಗಿರೋ ಥರ, ಏನು ಒಂದು ತಲೆಯಲ್ಲಿ ಏನೂ ಇದೇ ಇಲ್ಲ, ಒಂಥರ ಏನು ಪ್ರಾಬ್ಲಮ್ ಇಲ್ಲ ಅನಿಸ್ತಿದೆ. ಏನು ಮೈ ಬಾಡಿಯೆಲ್ಲ ಫುಲ್ ರಿಲ್ಯಾಕ್ಸ್ ಆಗೋ ಥರ ಅದಾಗದೇ ನಗು ಬರ್ತಿದೆ. ಅದು ಯಾಕೆ ಬರ್ತಿದೆ ಅಂತ ನನಗೂ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹಿನ್ನೆಲೆ ಮಾಡ್ತೀನಿ. ಏನಪ್ಪ ಇದೊಂದು ತಗೊಂಡು ನೋಡ್ತೀನಿ ಏನಾಗುತ್ತೆ ನೋಡೋಣ. ಅಂದರೆ ನನಗೆ ಅಷ್ಟೊಂದು ನಗು ಬರ್ತಿಲ್ಲ, ಒಟ್ಟಾಗಿ ನಗು ಅಂತ ಬರ್ತಿದೆ ಗಾಯ್ಸ್. ಅಷ್ಟೊಂದು ಬಿದ್ದು ನಗೋ ಥರ ನಗು ಬರ್ತಿಲ್ಲ, ಒಟ್ಟಾಗಿ ನಗು ಅಂತ ಬರ್ತಿದ್ದೆ. ಏನೋ ಕಾರಣ ಇದೆ ಅಂದ್ರೆ ನಗು ಅಂತ ಬರ್ತಿದ್ದೆ. ಅಷ್ಟೊಂದು ನಗು ಬರ್ತಿದ್ದೆ, ನಂಗೆ ಮೈಂಡೆಲ್ಲ ಫುಲ್ಲು ರಿಲ್ಯಾಕ್ಸ್ ಆಗಿದೆ, ಬಾಡಿ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗಿದೆ. ಇದೇ ಲಾಸ್ಟ್, ಇನ್ನೇನು ಮಾಡಲ್ಲ ಅನ್ಕೊಂಡಿದ್ದೀನಿ. ನಾನು ಯಾಕೆ ನಗ್ತೀನಿ ಅಂತ ಪ್ರಾಮಿಸ್ ನನಗೂ ಗೊತ್ತಿಲ್ಲ ಗಾಯ್ಸ್. ನನಗಂತೂ ಗೊತ್ತಿದೆ ಅಂದರೆ ಫುಲ್ಲು ವಾತಾವರಣ ಕ್ಲಿಯರ್ ಆಗಿದೆ, ನನ್ನ ಸುತ್ತಮುತ್ತ ಏನು ನಡೀತಾ ಇದೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ, ಎಲ್ಲ ನಿಜವಾಗ ನನಗೆ ಅರಿವು ಇದೆ. ಮತ್ತು ನಾನು ಯಾಕೆ ನಗ್ತಿದ್ದೀನಿ ಅಂತ ಗೊತ್ತಿಲ್ಲ, ಆ್ಯಂಡ್ ಯಾವ್ದು ಕಾರಣನೇ ಇದೆ ನಾನು ನಗ್ತಾಯಿದ್ದೀನಿ. ಗೊತ್ತಿತ್ತು ಇದರಿಂದ ನಗು ಬರುತ್ತೆ ಅಂತ ಗೊತ್ತಿತ್ತು, ಅಂದರೆ ಇಷ್ಟು ರಿಯಲಿಸ್ಟಿಕ್ ಆಗಿ ವರ್ಕ್ ಆಗುತ್ತೆ ಅಂತ ನಂಗೆ ಪ್ರಾಮಿಸ್ ಗೊತ್ತಿರಲಿಲ್ಲ ಗೈಸ್. ಇದು ಲಾಸ್ಟ್ ಇನ್ನೇನು ಮಾಡ್ತಿದ್ದೀನಿ ಗೈಸ್, ಮತ್ತೆ ಇನ್ನೇನೆಲ್ಲ ಹೋಗ್ತಿದೆ. ಗೈಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ನಗು ಬರ್ತಿದ್ದೀನಿ. ನಿಜವಾಗ್ಲೂ ಕಂಟ್ರೋಲ್ ಮಾಡ್ತಿದ್ದೀನಿ ಗೈಸ್, ಅದು ಯಾವ ರೀತಿ ಕಂಟ್ರೋಲ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡ್ತಿದ್ದೀನಿ, ಕಂಟ್ರೋಲ್ ಮಾಡಿದ್ರೆ ನನ್ನ ಕೈ ಕಂಟ್ರೋಲ್ ತಡ್ಕೊಳಕ್ಕಾಗ್ತಿಲ್ಲ. ನಿಜವಾಗ ನಗು ಬರ್ತಿದೆ, ಮತ್ತೆ ಒಂಥರ ತಲೆನ ಸುತ್ತಿದೆ, ಲೈಟಾಗಿ ತಲೆ ಸುತ್ತಿದೆ ಗೈಸ್. ಸೊ ಗೈಸ್ ಮಾತ್ರ ಎಷ್ಟು ಬಾಟಲ್ಸ್ ಇತ್ತು ಅಂದರೆ, ಅದು ಚಿಕ್ಕ ಚಿಕ್ಕ ಸಿಲಿಂಡರ್ ಇತ್ತು ಅಂದರೆ 6 ಬಾಟಲ್ ಖಾಲಿ ಮಾಡಿದ್ದೀನಿ. ಅಂದರೆ 6 ಚಿಕ್ಕ ಚಿಕ್ಕ ಸಿಲಿಂಡರ್ಸ್ನ ಖಾಲಿ ಮಾಡಿದ್ಮೇಲೆ ಈ ರೀತಿ ನಗು ಬರ್ತಿದೆ ಗೈಸ್. ಓಕೆ ಗೈಸ್, 5 ಮಿನಿಟ್ ರೆಸ್ಟ್ ತೊಗೊತೀನಿ, ಆಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ತಡ್ಕೊಳಕ್ಕಾಗ್ತಿಲ್ಲ, ನಗು ಮತ್ತೆ ಲೈಟಾಗಿ ತಲೆ ಸುತ್ತಾ ಇದೆ. 5 ಮಿನಿಟ್ಸ್ ರೆಸ್ಟ್ ತೊಗೊತೀನಿ. ಓಕೆ ಗೈಸ್, 5 ಮಿನಿಟ್ಸ್ ನಾನು ರೆಸ್ಟ್ ತೊಗೊಂಡು ಮತ್ತೆ
ವಿಡಿಯೋ ಮಾಡ್ತಾ ಇದ್ದೀನಿ, ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದನ್ನು ನಾವು ಬ್ರೀತ್ ಮಾಡ್ತೀವಿ ಒಳಗಡೆ, ಒಳಗಡೆ ಬ್ರೀತ್ ಮಾಡಿದಾಗ ಏನಾಗುತ್ತೆ ಅಂದರೆ ಶ್ವಾಸಕೋಶ ಸೆಲ್ಗಳಲ್ಲೆಲ್ಲ ಇದು ಹೋಗಿ ಕುತ್ಕೊಳುತ್ತೆ. ಶ್ವಾಸಕೋಶದಲ್ಲಿ ಕುತ್ಕೊಂಡಾದಮೇಲೆ ಇದು ನಮ್ಮ ಬ್ರೈನಿಗೆ ಬ್ಲಡ್ಡಿಂದ ಟ್ರಾನ್ಸ್ಫರ್ ಮಾಡುತ್ತೆ. ಆವಾಗ ಒಂದು ಸಣ್ಣ ಕೆಮಿಕಲ್ ರಿಲೆಕ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಬ್ಲಡ್ಡಿಂದ ಬ್ರೈನ್ಗೆ ಹೋದ್ಮೇಲೆ ಅಲ್ಲಿ ಒಂದು ಸಣ್ಣ ಕೆಮಿಕಲ್ ರಿಯಾಕ್ಷನ್ ಆಗಿ ಅದಾಗದೇ ನಗು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು 5 ನಿಮಿಷ ರೆಸ್ಟ್ ತೊಗೊಂಡಿದ್ದೀನಿ ಗೈಸ್, ಇನ್ನೂ ನಗು ಬರ್ತಿದೆ ಸ್ವಲ್ಪ ಲೈಟಾಗಿ. ಆ್ಯಂಡ್ ಇದರಿಂದ ಒಳ್ಳೆಯ ಉಪಯೋಗಗಳು ಇದೆ ಮತ್ತು ಕೆಟ್ಟ ಉಪಯೋಗಗಳು ಇದೆ. ಫಸ್ಟ್ ನಾನು ಒಳ್ಳೆಯ ಉಪಯೋಗಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಜಾಸ್ತಿ ಮೆಡಿಕಲ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ. ಏಕೆಂದರೆ ಇವಾಗ ಡೆಂಟಲ್ ಹಾಸ್ಪಿಟಲಲ್ಲಿ ಹಲ್ಲು ಕೀಳಬೇಕಾದ್ರೆ, ಮತ್ತು ಯಾವ್ದಾದ್ರು ಸಣ್ಣ ಪುಟ್ಟ ಸರ್ಜರಿಗಳು ಆಪ್ರೇಷನ್ ಮಾಡಬೇಕಾದ್ರೆ ಪೇಯ್ನ್ ಜಾಸ್ತಿ ಆಗಬಾರ್ದು ಅಂತ ಇದನ್ನು ಸ್ವಲ್ಪ ಬ್ರೀತ್ ಮಾಡಿಸ್ತಾರೆ, ಅಂದರೆ ಇದನ್ನು ಸೇವನೆ ಮಾಡಿಸ್ತಾರೆ ರೋಗಿಗಳಿಗೆ. ಆ್ಯಂಡ್ ಮತ್ತು ಗಾಯ್ಸ್, ಇದನ್ನು ಡೆಲಿವರಿ ಟೈಮಲ್ಲಿ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸ್ಬೇಕಾದ್ರೆ ಅವರ ನೋವು ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ. ಆವಾಗ ಅವರಿಗೆ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಇದನ್ನು ಸೇವನೆ ಮಾಡಿಸ್ತಾರೆ, ಅಂದರೆ ಬ್ರೀತ್ ಮಾಡಿಸ್ತಾರೆ. ಆವಾಗ ನೋವು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಡಾಕ್ಟರ್ಸ್ಗಳು ಇದನ್ನು ಕೊಡಿಸ್ತಾರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ. ಆ್ಯಂಡ್ ಇದರ ಕೆಟ್ಟ ಉಪಯೋಗಗಳು ಏನೇನಂದರೆ, ಇದನ್ನೇನಾದ್ರೂ ಜಾಸ್ತಿ ಅಮೌಂಟಲ್ಲಿ ಸೇವನೆ ಮಾಡಿದ್ವಿ ಅಂದರೆ ಲಂಗ್ಸಲ್ಲೆಲ್ಲ ಸೇರ್ಕೊಳುತ್ತೆ. ಆವಾಗ ಬ್ಲಡ್ ಅಂತೀನಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ನಮ್ಮ ಬ್ರೈನು ಜಾಸ್ತಿ ಅಮೌಂಟಲ್ಲಿ ಆಕ್ಸಿಜನ್ನ ತೊಗೊಳೋಕ್ಕೆ ಆಗಲ್ಲ. ಆವಾಗ ನಮ್ಮ ಹೆಲ್ತ್ ಪ್ರಾಬ್ಲಮ್ ಏನು ಬೇಕಾದ್ರೂ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದು. ಎಷ್ಟು ಅಮೌಂಟಲ್ಲಿ ಬೇಕೋ ಅಷ್ಟು ಮಾತ್ರ ಡಾಕ್ಟರ್ಗಳು ಮಾತ್ರ ಯೂಸ್ ಮಾಡ್ತಾರೆ, ಯಾರು ಇದನ್ನು ಯೂಸ್ ಮಾಡೋಂಗಿಲ್ಲ. ಆ್ಯಂಡ್ ಇದು ಇಲ್ಲೀಗಲ್, ಓಕೆ? ಇದನ್ನು ಯಾರು ಟ್ರೈ ಮಾಡೋಕೆ ಹೋಗ್ಬಿಡಿ ಹೊರಗಡೆ ಎಲ್ಲೋ. ಆ್ಯಂಡ್ ನಾವು ಯಾಕೆ ಇದನ್ನು ಮಾಡೋಕೆ ಹೊರಟಿದ್ದೀವಿ ಅಂದರೆ, ಆ ಒಂದು ವಿಜ್ಞಾನದ ಜ್ಞಾನಕ್ಕೋಸ್ಕರ. ಅಂದರೆ ಎಷ್ಟು ಕನ್ನಡದಲ್ಲಿ ಈ ಥರ ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳು ಪ್ರಯೋಗಗಳು ಯಾವುದು ಈ ಚಾನಲ್ಗಳಿಲ್ಲ ಅನ್ಕೊತೀನಿ, ನನಗೆ ಗೊತ್ತಿದ್ದಂಗೆ. ಅದಕ್ಕೋಸ್ಕರ ನಾನು ಈ ಚಾನಲ್ ಓಪನ್ ಮಾಡಿರೋದು. ಒಂದು ಹೊಸದಾಗಿ ನಿಮಗೆ ತೋರಿಸ್ಬೇಕು ಸೈನ್ಸಲ್ಲಿ ಈ ಥರ ಎಲ್ಲ ಇದೆ, ವಿಜ್ಞಾನದಲ್ಲಿ ಈ ಥರ ಗ್ಯಾಸ್ಗಳು ಏನೇನು ಎಲಿಮೆಂಟ್ಸ್ ಇದೆ ಎಲ್ಲ ನಿಮ್ಗೆ ತೋರಿಸ್ಬೇಕಂತ ಒಂದು ಎಜುಕೇಷನಲ್ ಪರ್ಪಸ್ಸಿಗೋಸ್ಕರ ಇದನ್ನು ನಾನು ಈ ಎಕ್ಸ್ಪೆರಿಮೆಂಟ್ ಹೇಳೋದು. ಮಾಡ್ತಾ ಇದನ್ನು ಯಾರು ಹೊರಗಡೆ ಎಲ್ಲ ಟ್ರೈ ಮಾಡಿಬಿಡಿ, ತುಂಬ ಅಂದರೆ ಡೇಂಜರಸ್. ಇದನ್ನೇನಾದರೂ ಜಾಸ್ತಿ ಅಮೌಂಟಲ್ಲಿ ನಾವೇನೋ ತಗೊಂಡ್ವಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಆಮೇಲೆ ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು ಗೈಸ್. ಇದು ಬರೀ ಮೆಡಿಕಲ್ ಪರ್ಪಸ್ಸಿಗೋಸ್ಕರ ಮಾತ್ರ, ಅಂದರೆ ಒಂದು ನಾಲೆಡ್ಜ್ ಪರ್ಪಸ್ಸಿಗೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಪ್ಲೀಸ್ ಯಾರು ಟ್ರೈ ಮಾಡೋಕೆ ಹೋಗ್ಬಿಡಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ.